ಬಹಳ ಸುಲಭ ವಿಧಾನದಲ್ಲಿ ಟೊಮೆಟೊ ರಸಂ ಮಾಡೋಣ ಬೇರೆ ಬೇರೆ ವಿಧಾನಗಳಲ್ಲಿ ರಸಂಗಳನ್ನು ಮಾಡಬಹುದು ಇದು ಅತ್ಯಂತ ಸುಲಭ ವಿಧಾನ ರೆಗ್ಯುಲರ್ ಆಗಿ ನಾನು ಮಾಡುವಂಥದ್ದು ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾಮೂರ್ತಿ ನಾನಿವತ್ತು ಅವಾಗಲೇ ಹೇಳಿದಾಗೆ ಟೊಮ್ಯಾಟೊ ರಸಂ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ರಸಮ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಟೊಮ್ಯಾಟೊ ಮೂರು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಒಂದು ಗೋಲಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಇದು ಆಪ್ಷನಲ್ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನು ಅಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದೇ ಒಂದು ಒಣಮೆಣಸಿನಕಾಯಿ ಒಂದು ಸ್ಪೂನಷ್ಟು ಜಜ್ಜಿರುವಂಥ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಡ್ಡಿ ಅಂದರೆ ಎಂಟರಿಂದ ಹತ್ತು ಕರಿಬೇವು ಹಾಗೆ ಒಗ್ಗರಣೆಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಇನ್ನೂ ಹೆಚ್ಚು ಧಾರಾಳವಾಗಿ ಕೂಡ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ಕೋಬೋದು ಈಗ ನಾನು ಮೊದಲಿಗೆ ಒಂದು ಕುಕ್ಕರ್ಗೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಇಷ್ಟನ್ನು ಹಾಕೋತೀನಿ ಅದರ ಮುಳುಗೋ ಅಷ್ಟು ಅಂದರೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ತೀನಿ ನೀರನ್ನು ಹಾಕಿ ಅದರ ಮುಚ್ಚುಳ ಮುಚ್ಚಿ ನಾಲ್ಕರಿಂದ ಐದು ವಿಷಿಲ್ ಬರೋಷ್ಟು ಬೇಯಿಸ್ಕೊತೀನಿ ಯಾಕೆಂದರೆ ಅದು ಚೆನ್ನಾಗಿ ಬೆಂದಿರಬೇಕು ಟೊಮ್ಯಾಟೊ ಹಾಗಾಗಿ ಐದು ವಿಷಲ್ ಆದಮೇಲೆ ಕಂಪ್ಲೀಟಾಗಿ ಬಿಟ್ಬಿಡೋಣ ಪ್ರೆಷರ್ ಮೇಲೆ ನಾವು ಆ ಮುಚ್ಚಳ ತೆಗೋಣ ನೋಡಿ ಈಗ ಕಂಪ್ಲೀಟ್ ಪ್ರೆಷರ್ ಹೋಗಿದೆ ಮುಚ್ಚಳವನ್ನು ಇದ್ದೀನಿ ಆದರೆ ಒಳಗೆ ಬಿಸಿ ಇದೆ ಅದು ಕೂಡ ತಣ್ಣಗಾಗಬೇಕು ಈಗ ಇದನ್ನು ಎಲ್ಲವನ್ನು ನೀರು ಬಿಟ್ಟು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣ್ಸೆ ಅದಷ್ಟನ್ನು ಚಿಕ್ಕ ಜಾರಿಗೆ ಹಾಕೋತೀನಿ ಚಿಕ್ಕದ ಸಾಕಾಗುತ್ತೆ ಮತ್ತು ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಅದನ್ನು ರುಬ್ಕೊತೀನಿ ಕುಕ್ಕರ್ನಲ್ಲಿ ಇರುವಂಥ ನೀರನ್ನು ಬಿಸಾಡೋ ಹಾಗಿಲ್ಲ ಹಾಗೆ ಇಟ್ಕೊಂಡಿರೋಣ ಈಗ ಜಾರಿಗೆ ಹಾಕ್ಕೊಂಡಿರೋವಂಥದನ್ನೆಲ್ಲ ರುಬ್ಕೊಂಡು ಬರೋಣ ತಣ್ಣಗಾಗಿದೆ ಸೊ ಈಗ ಅದನ್ನು ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊತೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಜಜ್ಜಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಕೆಂಪಿಗೆ ತನಕ ಹುರಿಯೋಣ ಎಣ್ಣೆಯಲ್ಲಿ ಈ ರಸಮ್ ಅನ್ನಕ್ಕೆ ಮಾತ್ರ ಅಲ್ಲ ಹಾಗೆ ಕುಡಿಬಹುದು ಕೂಡ ಚೆನ್ನಾಗಿರುತ್ತೆ ಎಸ್ಪೆಷಲಿ ಕೋಲ್ಡೆಲ್ಲ ಆದಾಗ ಗಂಟ್ಲು ಕೆರ್ತ ಆ ಥರ ಏನಾದರೂ ಇದ್ದಾಗ ಇದನ್ನು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಏಕೆಂದರೆ ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನದಕ್ಕೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಉಪಯೋಗಿಸಿರೋ ಅಂಥದ್ದು ಬೆಳ್ಳುಳ್ಳಿ ಅದು ಕೂಡ ಔಷಧೀಯ ಗುಣ ಹೊಂದಿರುವಂಥದ್ದು ಹಾಗಾಗಿ ಧಾರಾಳವಾಗಿ ಉಪಯೋಗಿಸ್ಬಹುದು ಈಗ ಒಗ್ಗರಣೆಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಏನಕ್ಕೆ ಅಂದರೆ ಸೀದ್ ಹೋಗಬಾರ್ದು ಚೆನ್ನಾಗಿ ಅನಿಸಲ್ಲ ಅದಾದಮೇಲೆ ಟೊಮ್ಯಾಟೊ ಪ್ಯೂರಿ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡ್ರದು ಅದನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಉಳಿದಿದ್ದ ನೀರು ಹಾ ಇತ್ತಲ್ವ ಅದನ್ನು ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಕಂಪ್ಲೀಟ್ ಮಿಕ್ಸ್ ಮಾಡಿ ಮತ್ತು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ರಸಮ್ಗೆ ಎಷ್ಟು ಬೇಕು ನೀರು ಇನ್ನೂ ಅಗತ್ಯ ಇದೆ ಅಂದರೆ ಇನ್ನೂ ಹೆಚ್ಚು ನೀರು ಆ್ಯಡ್ ಮಾಡಿಕೊಳ್ಳಿ ಹಾಗೆಯೇ ನಾನು ಉಪಯೋಗ್ಸಿರೋ ಅಂಥದ್ದು ಮೀಡಿಯಂ ಖಾರ ಹಸಿಮೆಣ್ಸಿನ್ಕಾಯಿ ಒಂದು ಅದು ಆಪ್ಷನಲ್ ಅಂತ ಹೇಳಿದ್ದೀನಿ ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಕಾಳು ಮೆಣಸಿನ ಪುಡಿ ಉಪಯೋಗಿಸಿದ್ದೀನಿ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ನೀವು ಕಾಳು ಮೆಣಸು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬಹುದು ಮತ್ತು ತುಂಬ ಬೇಗ ಆಗೋವಂಥ ರೆಸಿಪಿ ಕೂಡ ಇದು ತುಂಬ ಸಿಂಪಲ್ ಇದಾದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಾದ ನಂತರ ಕಾಳು ಮೆಣಸು ಜೀರಿಗೆ ಉಪ್ಪು ಇದಿಷ್ಟನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಕುದಿಸೋಣ ಚೆನ್ನಾಗಿ ನಾನಿಲ್ಲಿ ಒಗ್ಗರಣೆ ಮೊದಲೇ ಹಾಕಿದ್ದೀನಿ ಟೊಮೆಟೊ ಪ್ಯೂರಿ ಜೊತೆ ಕಾಳು ಮೆಣಸು ಜೀರಿಗೆ ಉಪ್ಪು ಎಲ್ಲ ಹಾಕಿ ಕುದಿಸಿ ಕೊನೆಗೂ ಕೂಡ ಒಗ್ಗರಣೆ ಹಾಕ್ಬೋದು ಯಾ ಹೇಗಾದರೂ ಮಾಡ್ಬೋದು ಹಾಗಾದರೂ ಸರಿ ಹೀಗಾದರೂ ಸರಿ ನಿಮ್ಮ ಅನುಕೂಲ ಇದು ಒಂದೇ ಸರಿ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ಮತ್ತು ಟೇಸ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಈಗ ಕುದಿಯ ಕುದೀತಾ ಇದೆ ನೋಡಿ ಈಗ ಕುದಿಯೋಕ್ಕೆ ಬರ್ತಾ ಇದೆ ಸೈಡಲ್ಲೆಲ್ಲ ಗೊತ್ತಾಗ್ತಾ ಇದೆ ಕುದೀತಾ ಇದೆ ಅಂತ ಕಂಪ್ಲೀಟಾಗಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕದು ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಇದು ಇದರ ಜೊತೆ ಹಪ್ಪಳ ಉಪ್ಪಿನಕಾಯಿ ಇದ್ಬಿಟ್ರೆ ಬೇರೇನೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಅಂದರೆ ಸ್ಟವ್ ಆಫ್ ಮಾಡೋದಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪು ಸೇ ಸೇರಿಸಿ ಮಿಕ್ಸ್ ಮಾಡಿದ್ರೆ ರಸಂ ರೆಡಿ ಇರುತ್ತೆ ಮತ್ತು ಈ ರಸಮ್ಗೆ ನಾನು ರಸಂ ಪೌಡರ್ ಅಂತೆಲ್ಲ ಏನೂ ಉಪಯೋಗಿಸಿಲ್ಲ ಹಾಗೆ ಮಾಡಿರೋದು ಇದಲ್ಲದೆ ಬೇರೆ ಬೇರೆ ರಸಮ್ಗಳು ತುಂಬ ಇದ್ದಾವೆ ಅದನ್ನು ನೆಕ್ಸ್ಟ್ ಮಾಡೋಣ ಈಗ ಟೊಮೆಟೊ ರಸಮ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ